ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಕೋಲಾರ ಜಿಲ್ಲೆಯಿಂದ ಒಂದು ಅದೇ ತರದ ಸೇಮ್ ಸ್ಟೋರಿ ಇದೆ. ಮಾತಾಡ್ತಾರೆ ಜಯಪ್ಪ ಅವರು. ಈ ಸಮಾರಂಭದಲ್ಲಿ ಪೂಜನೀಯ ಗುರುಗಳಿಗೆ ಪಾದಾಭಿವಂದನೆಗಳನ್ನು ಸಲ್ಲಿಸ್ತಾ ಕೋಲಾರ ಜಿಲ್ಲೆ ಇವತ್ತು ಎಂತ ಒಂದು ದುರ್ಗತಿಗೆ ಈಡಾಗಿದೆ ಅಂತ ಹೇಳಿದ್ರೆ, ಕೋಲಾರ ಜಿಲ್ಲೆಯಲ್ಲಿ ವಕ್ಫ್ ಆಸ್ತಿಗಳು ಒಂದು ಕಡೆ ಪಾಣಿಗಳಲ್ಲಿ ಬರ್ತಾ ಇರ್ತಕ್ಕಂಥದ್ದು, ಮತ್ತೊಂದು ಅರಣ್ಯ ಇಲಾಖೆಯವರು ರೈತರಿಗೆ ಕೊಡ್ತಾ ಇರ್ತಕ್ಕಂಥ ದೊಡ್ಡ ತೊಂದರೆ ಮತ್ತು ಹಿಂಸೆ ಕಿರುಕುಳ. ಇವತ್ತು ಆ ಭೂಮಿಗಳನ್ನ ರೈತರು ಸುಮಾರು 100 ವರ್ಷಗಳು 70 ವರ್ಷಗಳ ಕಾಲದಿಂದ ಏನು ಪಾಣಿಗಳಲ್ಲಿ ಬರ್ತಾ ಇದೆ ಅಂತ ಭೂಮಿಗಳು ಪರಂಪರೆಯಿಂದ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರ್ತಾ ಇರ್ತಕ್ಕಂಥ ಭೂಮಿಗಳನ್ನ ಇವತ್ತು ಅರಣ್ಯ ಇಲಾಖೆಯವರು ನಮ್ಮ ಸತ್ತು ಇದು ಅಂತ ಹೇಳ್ಬಿಟ್ಟು 70-100 ವರ್ಷಗಳಾದ್ಮೇಲೆ ಬಂದಿದ್ದಾರೆ. ಅದ್ರ ಸಂಬಂಧ ಕಂದಾಯ ಇಲಾಖೆಯವರು ಸುಮಾರು 70 ವರ್ಷಗಳಿಂದ ಅದರ ಮೇಲೆ ಪಾಣಿ ಪಟ್ಟ ಮುಟೇಷನ್ ವಂಶಕ್ಷ ಎಲ್ಲಾ ದಾಖಲೆಗಳು 21 ದಾಖಲೆಗಳು ಇವತ್ತು ಪಾಣಿ ರೈತರು ಬರ್ತಾ ಇದೆ. ಒಂದು ಪಾಣಿ ಮೇಲೆ ಬರ್ಬೇಕಂದ್ರೆ 21 ದಾಖಲೆಗಳು ಎಂಟ್ರಿ ಇದ್ರೆ ಮಾತ್ರ ಬರಕ್ ಸಾಧ್ಯ. ಅಂತ ದಾಖಲೆಗಳಿರ್ತಕ್ಕಂತ ಭೂಮಿಗಳನ್ನ ಇವತ್ತು ದೌರ್ಜನ್ಯದಿಂದ ಅದರಲ್ಲಿ ಕಂದಾಯ ರವೀನಾ ಇಲಾಖೆಯವರು ಸಹಕಾರದೊಂದಿಗೆ ಸರ್ವೆ ಇಲಾಖೆಯವರು ಎಲ್ಲಾ ದಾಖಲೆಗಳು ಗೊತ್ತಿದ್ರು ಕೂಡ ಎಲ್ಲ ಒಂದಾಗಿ ಇವತ್ತು ರೈತರ ಮೇಲೆ ಬೀಳ್ತಾ ಇದ್ದಾರೆ. ಸಾವಿರಾರು ಎಕರೆ ಭೂಮಿಗಳು ಇವತ್ತು ಸರ್ವನಾಶ ಆಗಿದ್ದಾವೆ, ಬೆಳೆಗಳು ಸರ್ವನಾಶ ಆಗಿದ್ದಾವೆ, ಮತ್ತು ತೆಂಗಿನ ಮರಗಳು ಮಾವಿನ ಮರಗಳನ್ನ ಅವ್ರ ಎದುರುಗಡೆ ಅವರ ಮಕ್ಕಳ ಸಿರಾ ಕಡಿದಂಗೆ ಕಡಿದಿದ್ದಾರೆ. ಈ ನೋವನ್ನ ರೈತರು ಅನುಭವಿಸ್ತಾ ಇದ್ದಾರೆ. ವಕ್ಫ್ ಒಂದು ಕಡೆ ಸುಮಾರು 500-600 ಎಕರೆ ಭೂಮಿಯನ್ನ ಇವತ್ತು ಅವ್ರ ಜಮೀನುಗಳನ್ನ ಪಾಣಿಗಳಲ್ಲಿ ಇವತ್ತು ನಮ್ಮದು ಮಾಡಲಿಕ್ಕೆ ಹೊರಟಿದ್ದಾರೆ. ಈ ಭೂಮಿ ನಮ್ಮದು ಅಂತ ಅವರೆಲ್ಲ ಸತ್ತಾಗಿರೋದು, ಅವರೆಲ್ಲ ಬದ್ದಾಗಿರೋದು, ಅವನು ಬದ್ದೆಲ್ಲ ಒಂದು ಚಂಡಾ ನಾಡಿರೋದು, ಆ ಹುಣಸೆ ಮರಗಳು ಎಲ್ಲಾದ್ರೂ ಇದ್ರೆ ಅವೆಲ್ಲ ನಮಗೆ ಒಂದು ಹುಣಸೆ ಮರಗೆ ಒಂದು 10 ಎಕರೆ ಭೂಮಿಯನ್ನ ಇದು ನಮ್ಮ ವಕ್ಫ್ ಅಂತ ತೋರಿಸ್ತಾ ಇದ್ದಾರೆ. ಇಡೀ ಇವತ್ತು ಕೋಲಾರ ಜಿಲ್ಲೆ ದೊಡ್ಡ ದುರಂತದಲ್ಲಿದೆ. ರೈತರ ದುಸ್ಥಿತಿ ಹೇಳ್ತಿರೋದು ರೈತರು ಇವತ್ತು ನಿನ್ನೆ ಒಂದು ಘರ್ಷಣೆ ಆಗಿದೆ. ಮಹಿಳೆಯರು ಮಕ್ಕಳು ಅನ್ನಿದ್ರ ಅವ್ರನ್ನ ಎಳೆದಾಡಿ ಕಕ್ಕಲತ್ತ ಗ್ರಾಮದಲ್ಲಿ ಅನೇಕ ಮಕ್ಕಳು ಇವತ್ತು ಒಂದು ದಿವಸ ಬೀದಿಗೆ ಬಂದಿದ್ದಾರೆ. ಆ ಮಕ್ಕಳು ಪಾಪ ಚೀರಾಡಿಕೊಂಡು ಮೈ ಮೇಲೆ ಬಟ್ಟೆಗಳು ಕೂಡ ಅರ್ಧ ಹಾಕಿದ್ದಾರೆ. ಆ ಫಾರೆಸ್ಟ್ ಇಲಾಖೆಯವರು ಒಂದು ಚೂರು ಕೂಡ ದಯಾ ದಾಕ್ಷಿಣ್ಯ ಇಲ್ಲದೆ ನಡೆದುಕೊಳ್ತಾ ಇರ್ತಕ್ಕಂತ ಈ ಪ್ರವೃತ್ತಿಯಕ್ಕೆ ಕಾರಣ ಕಾಂಗ್ರೆಸ್ ಸರ್ಕಾರ. ಇವತ್ತು ಯಾವ ರೀತಿ ಈ ರೈತರನ್ನ ಬಲಿ ಪಶುಗಳು ಮಾಡ್ತಾ ಇದೆ, ಅವ್ರ ಅನ್ನ ಕಿತ್ಕೊಳ್ತಾ ಇದೆ, ಅವ್ರ ಭೂಮಿ ಕಿತ್ಕೊಳ್ತಾ ಇದೆ, ಅವ್ರ ಮಾನವ ಪ್ರಾಣಗಳನ್ನು ಕಿತ್ಕೊಳ್ತಾ ಇದೆ. ಇದನ್ನು ನಾವು ಈ ವೇದಿಕೆಯ ಮುಖಾಂತರ ಸಮಸ್ತ ಈ ಸಮಾವೇಶದ ಪೂಜನೀಯ ಎಲ್ಲಾ ಸ್ವಾಮೀಜಿಗಳ ಸಮಕ್ಷಮದಲ್ಲಿ ನಾವು ನೋಡಲು ತೊಡಗೊಳ್ತಾ ಇದೀವಿ. ಇದಕ್ಕೊಂದು ಪರಿಹಾರ ಆಗಬೇಕಾಗಿದೆ, ಅದು ಶಾಶ್ವತ ವೃತ್ತಿಯಲ್ಲಿ ಒಂದು ಪರಿಹಾರ ಸಿಗಬೇಕು. ಇಡೀ ದೇಶವ್ಯಾಪಿ ಒಂದು ದೊಡ್ಡ ಮಟ್ಟದ ಒಂದು ಪ್ರತಿಭಟನೆ ಆಗಬೇಕಾಗಿದೆ. ಇದು ಇವತ್ತು ರಾಜ್ಯದಲ್ಲಿ ಈ ಅಂತ ಸರ್ಕಾರಗಳನ್ನು ಕಿತ್ತೋಸಿಗಬೇಕು. ಇದಕ್ಕೆ ಮೂಲ ಎಲ್ಲಿಂದ ನಾವು ಯಾವ ರೀತಿ ಮಾಡಬೇಕು ಅನ್ನೋದು ಈ ವೇದಿಕೆಯಲ್ಲಿ ಚರ್ಚೆ ಆಗಬೇಕಾಗಿದೆ. ಈಗ ತಾನೇ ನೋಡಿದಂತ ಒಂದು ನಾಟಕ ಇಡೀ ನಮ್ಮ ಜೀವಮಾನದ ಕರುಳು ಹಿಂಡು ಇಡೀ ನಮ್ಮ ಬದುಕು ಬಯಲಿಗೆ ಬಂದು ನಮ್ಮ ಜೀವನ ಹಾಳು ಮಾಡೋ ಅಂತ ಒಂದು ಪ್ರವೃತ್ತಿ ಇವತ್ತು ದೂರದಲ್ಲಿಲ್ಲ, ತುಂಬಾ ಹತ್ತಿರದಲ್ಲಿ ನಾವು ಎಲ್ಲ ಕಳ್ಕೊಂಡಿದ್ದೀವಿ. ಇದಕ್ಕೆ ಶಾಶ್ವತವಾದಂತ ಒಂದು ಪರಿಹಾರವನ್ನ ಇಂತಹ ವೇದಿಕೆಗಳಲ್ಲಿ ಕಂಡುಕೊಳ್ಳಬೇಕು ಅಂತ ನಿಮ್ಮಲ್ಲಿ ಆ ಸಮಸ್ತ ಬಂದಿರತಕ್ಕಂತಹ ತಾಯಿ ಅಂದ್ರು ಆ ಮಕ್ಕಳು ಆ ವಯಸ್ಸಾಗಿರ್ತಕ್ಕಂಥ ಮುದುಕರು ಇವತ್ತು ಭೂಮಿಗಳು ಕಳ್ಕೊಂಡಿರೋ ಪರವಾಗಿ ನಿಮ್ಮ ಪಾದಾರವಿಂದಗಳಿಗೆ ಈ ಒಂದು ಮನವಿಯನ್ನ ಸಲ್ಲಿಸ್ತಾ ಇದ್ದೀನಿ. ಇದು ತುಂಬಾ ನೋವಿನ ಸಂಗತಿ. ಇಂತಹ ಸಂಗತಿಗಳ ಬಗ್ಗೆ ದಯವಿಟ್ಟು ಮಾತಾಡಬೇಕು. ಪೂಜನೀಯ ಗುರುಗಳು ಮತ್ತು ಅನೇಕ ರೈತಾಪಿ ವರ್ಗದವರು ಮುಖಂಡರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಜೈ ಭಾರತ್ ಮಾತೆ, ಜೈ ಭಾರತೀ ಕಿಸಾನ್ ಸಂಘ. ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.